ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಸಂಬಂಧಪಟ್ಟಂತೆ ಎರಡು ದಿನಗಳಿಂದಲೂ ಕೂಡ ಸದನದಲ್ಲಿ ಪ್ರಸ್ತಾಪ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಈ ವೇಳೆ ಬಿಜೆಪಿ ನಾಯಕರು ದಲಿತರಿಗೆ ಅನ್ಯಾಯ, ದಲಿತರಿಗೆ ಅನ್ಯಾಯ ಅಂತ ಹೇಳ್ತಾ ಇದ್ರು. ಯಾಕೆ ಪದೇ ಪದೇ ದಲಿತರು ದಲಿತರು ಅಂತ ಹೇಳಿ ನಮ್ಮ ಹೊಟ್ಟೆ ಹೊರಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ನರೇಂದ್ರ ಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಕೇವಲ ನರೇಂದ್ರ ಸ್ವಾಮಿ ಮಾತ್ರವಲ್ಲ, ಪರಮೇಶ್ವರ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಸಮುದಾಯವಷ್ಟೇ ದಲಿತ ಸಮುದಾಯಕ್ಕೆ ಸೇರಿಲ್ಲ, ಲಂಬಾಣಿ, ಭೋವಿ, ಬಂಜಾರ ಸಮುದಾಯಗಳು ಕೂಡ ಇವೆ. ನಮ್ಮನ್ನು ಪದೇ ಪದೇ ದಲಿತ ಅಂತ ಯಾಕೆ ಹೇಳ್ತಿದ್ದೀರಿ, ಯಾಕೆ ಹೊಟ್ಟೆ ಉರಿಸ್ತಿದ್ದೀರಿ, ನಮಗೂ ಭಾವನೆಗಳಿಲ್ವಾ? ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ನರೇಂದ್ರ ಸ್ವಾಮಿ. ದಲಿತ ಅನ್ನೋದು ಸರಿಯಲ್ಲ, ಇದನ್ನು ಸರಿಯಲ್ಲ ಅಂತ ಅಂಬೇಡ್ಕರ್ ಕೂಡ ಹೇಳಿದ್ದಾರೆ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಅಂತ ಕರೆಯೋಕ್ಕೆ ಮಾತ್ರ ಅವಕಾಶ ಇದೆ ಸಂವಿಧಾನದಲ್ಲಿ ಅಂತ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಈ ದಲಿತ ಅನ್ನತಕ್ಕಂಥ ಶಬ್ದವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ. ಇಲ್ಲಿ ಪರಿಶಿಷ್ಟ, ಅದಕ್ಕಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಅದನ್ನು ಕಾಯಿನ್ ಮಾಡಿದ್ದಾರೆ. ಯಾಕೆ ಅದು ಆ ಶಬ್ದ ಉಪಯೋಗಿಸ್ಬಾರ್ದು? ಈಗ ಪರಿಶಿಷ್ಟ ಪಂಗಡ ಅಂತೇಳಿ ಈಗ ನಾವು ಮಾಡಿರ್ತಕ್ಕಂಥದ್ದು ಏನು ಇದರಲ್ಲಿ ಹೆಸರಿದೆ ಅದನ್ನು ಪರಿಶಿಷ್ಟ ಪಂಗಡ ಅಂತೇಳಿ ನೀವು ಉಪಯೋಗ ಯಾಕೆ ಮಾಡಬಾರ್ದು? ಅಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಅಂತ ಮಾಡಿದ್ದಾರೆ, ಅದನ್ನು ತಾವು ಉಪಯೋಗಿಸೋದಕ್ಕೆ ಏನು ತೊಂದರೆ ಇದೆ ಹೇಳಿ? ಮತ್ತೆ ಉಪಯೋಗ ಮಾಡಿ, ಉಪಯೋಗ ಮಾಡಿ. ಸನ್ಮಾನ್ಯ, ಅಲ್ಲ ಒಂದೇ ಒಂದೇ ನಿಮಿಷ, ಅವರು ಅಲ್ಲ ಅವ್ರು ಹೇಳಿದ್ದಾರೆ, ಅವ್ರಿಗೆ ಹೇಳ್ಬಿಡ್ತೀನಿ ಅವ್ರಿಗೆ. ಪರಮೇಶ್ವರ್ ಅವರು ನಮ್ಗೆಲ್ಲರಿಗೂ ಕೂಡ ಹೇಳಿದ್ದಾರೆ, ಇನ್ಮೇಲೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಇದನ್ನು ಉಪಯೋಗ ಮಾಡಿ, ನಾವು ಸ್ವಾಗತ ಮಾಡ್ತೀರಿ, ನಾವು ಅದನ್ನು ಇನ್ನು ಮುಂದೆ ಉಪಯೋಗ ಮಾಡ್ತೀರಿ. ಅದೇ ರೀತಿ ಒಂದು ನಿಮಿಷ, ಕೆಲವು ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಅಂತ ಇಟ್ಕೊಂಡಿದ್ದಾರೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಅಂತ ಸಂಘ ಸಂಸ್ಥೆಗಳಿದೆ, ಅದನ್ನು ಬ್ಯಾನ್ ಮಾಡ್ಬಿಡಿ. ಭೋವಿ ಅಭಿವೃದ್ಧಿ ನಿಗಮದ ಹಗರಣವನ್ನ ಅಂದಿನ ಬಿಜೆಪಿ ಶಾಸಕರಾಗಿದ್ದಂತ ಗೂಳಿಹಟ್ಟಿ ಶೇಖರ್ ಇದೇ ಸದನದಲ್ಲಿ ಪ್ರಶ್ನೆಯನ್ನು ಎತ್ತಿದಾಗ ಸ್ವಲ್ಪ ಮನೆ ಸಭಾಧ್ಯಕ್ಷರು ಉತ್ತರ ಕೊಟ್ರ ಅಂತ ಹೇಳ್ತಾ ಇದೀನಿ. ಅರಗ ಜ್ಞಾನೇಂದ್ರ ಸಾಹೇಬ್ರೆ, ನಾನು ಯಾವ್ದನ್ನು ದುರುದ್ದೇಶದಿಂದ ಮಾತಾಡ್ತಿಲ್ಲ. ಆ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು 1000 ಸತಿ ದಲಿತ ಅಂದಿದ್ರಿ, ಹೀಗಿತ್ತಕ್ಕಂಥ ಚುಚ್ಚಿದಂಗೆ ಆಗ್ತಿದ್ದೆ. ನಮ್ಗೊಂಚೂರು ಗೌರವ ಇಲ್ವಾ?